ಏನ್ರಿ ನಾನು ಬರ್ತಿದ್ದೀರಿ? ಅಯ್ಯೋ ಹೇಗಿರಿಯೇ ನೀನು ಈ ಬಸ್. ಅಬ್ಬಬ್ಬಬ್ಬಾ, ಈ ಹಾರ್ಟ್ ಸಿಟಿ ಬಸ್ ನ ತಿರ್ಗೋ ಯಾವಾಗ ತಪ್ಪುತ್ತೋ ಏನೋ. ಅಬ್ಬಾ ಗಂಗಾ, ಏನೋ ನಮ್ಮ ಮಗನ ಸ್ಕೂಲ್ಗೆ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ. ನೀ ತರಕಾರಿ ತಗೊಂಡು 21B ಬಸ್ ಬರುತ್ತೆ, ಅದರಲ್ಲೇ ಹೋಗು. ಏನೋ ದಿವಸ ಕಾರ್ನಲ್ಲಿ ಆಟೋನಲ್ಲಿ ಓಡಾಡ್ತಾ ಇದ್ದೀನಾ? ಇಷ್ಟು ವರ್ಷ ಆಯ್ತು ಮದುವೆ ಆಗಿ ಸಿಟಿ ಬಸ್ ನಲ್ಲಿ ತಾನೇ ಓಡಾಡ್ತಾ ಇದ್ದೀನಿ. ಅದನ್ನೇ ಪ್ರೆಸ್ ಮಾಡಿ 21B ಅಂತ ಹೇಳ್ತಿರೋ? ಯಾಕೆ ಎಲ್ಲದಕ್ಕೂ ಕೋಪ ಮಾಡ್ಕೋತೀಯ? ಮತ್ತಿನ್ನೇನ್ರಿ, ನೀವ್ ಹೇಳಿದಕ್ಕೆಲ್ಲ ಹೂ 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 ಅಂತ ಒಪ್ಕೊಂಡು ಅಂತ ಹಲಕಿದ್ಬಿಟ್ರೆ ನನ್ನ ಆಸೆನೆಲ್ಲ ತೀರಿಸ್ಬಿಡ್ತೀರೇನೋ. ಏನೋ ಅಯ್ಯೋ ಏನಂದ್ರೆ ಏನೋ ಆಫೀಸ್ ಬಿಡ್ಬಿಡಿಲಿ, ಊಟ ಮಾಡೋದನ್ನ ಮರ್ತ್ಬಿಡ್ತೀರೇನೋ. ಆ ಕರೆಕ್ಟ್ ಆಗಿ 6 ಗಂಟೆಗೆ ಬಂದ್ಬಿಡಿ, ಲೇಟ್ ಮಾಡ್ಬೇಡಿ. ಆಯ್ತು, ಇನ್ನೇನಾದ್ರೂ ಇದೆಯಾ? ಇನ್ನೇನಿದೆ ಹೇಳೋಕೆ? ಅದೇ ರಾಗ, ಅದೇ ಹಾಡು. ಚೌಕಾಸಿ ಮಾಡಿ ತರಕಾರಿ ತಗೋಬೇಕು, ಹೆಣಕಾದ ಹಾಗೆ ಬಸ್ತಾದು ಸಾಕಪ್ಪ ಅಂತ ನಾನ್ ಮನೆಗೆ ಹೋಗೋದನ್ನ ಹೇಳ್ಬೇಕೇನೋ. ಏಯ್ ಏಯ್ ಗಂಗಾ, ಸುಶೀಲಾ ನೀನಾ? ಅಯ್ಯೋ ಸುಶಿ, ಗಂಗಾ ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಎಷ್ಟು ದಿನ ಅಲ್ಲ, ಎಷ್ಟು ವರ್ಷ ಆಯ್ತು ಅಂತ ಕೇಳೆ. ನಿನ್ನ ಮದುವೆ ಆಯ್ತು ಅಂತ ಗೊತ್ತಾಯ್ತು, ಚೆನ್ನಾಗಿದ್ಯಾ? ಅಯ್ಯಯ್ಯೋ, ಚಿಕ್ಕ ಬಾಡಿಗೆ ಮನೇಲಿ ಗಾಂಧಿ ಭಕ್ತಿನ ಜೊತೆಲಿ ಇದೀನಿ ಅಂತ ಹಾಗಪ್ಪ ಹೇಳೋದು? ಏನಾದ್ರೂ ಡೀಲ್ ಬಿಟ್ರಾಯ್ತು. ಏ ಗಂಗಾ, ಯಾಕೆ ಸುಮ್ನೆ ಆಗ್ಬಿಟ್ಟೆ, ಮಾತಾಡೆ. ನನ್ಗೇನೆ, ನಾನ್ ಚೆನ್ನಾಗೇ ಇದೀನಿ, ದೊಡ್ಡ ಬಂಗ್ಲೇಲಿದ್ದೀನಿ. ದೊಡ್ಡ ಬಂಗ್ಲೇಲಿದ್ಯಾ? ಹಾ, ಯಾಕೋ ನಾನ್ ಹೀಗಿದ್ದೀನಿ ಅಂತ ಅನುಮಾನ ಬರ್ತಾ ಇದ್ಯಾ? ಅದೆಲ್ಲ ಏನಿಲ್ಲ, ಮೊದ್ಲೇ ಕಾಲ ಕೆಟ್ಟಿದೆ ನೋಡು, ಇರೋದನ್ನ ತೋರಿಸ್ಬಾರ್ದು ಅಂತ ಹೀಗಿದ್ದೀನಷ್ಟೇ. ತುಂಬಾ ಬುದ್ಧಿ ಬಂದ್ಬಿಟ್ಟಿದೆ ನನಗೆ. ಅಂದಾಗೆ ನಿಮ್ ಮನೆ ಬಂಗ್ಲೆ? ಬಂಗ್ಲೆ ಬಂಗ್ಲೆ ಯಾವ ಏರಿಯಾದಲ್ಲಿ ಇದೆ? ಅದು ಸದಾಶಿವ ನಗರದಲ್ಲಿ. ಸದಾಶಿವ? ಅಲ್ಲೆಲ್ಲ ಬರೀ ಶ್ರೀಮಂತರ ಕಣೆ ಇರೋದು. ಅದಕ್ಕೆ ನಾನು ಅಲ್ಲಿರೋದು. ನಿಮ್ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೆ? ಬಿಸ್ನೆಸ್ ಮ್ಯಾಗ್ನೆಟ್. ಏನ್ ಬಿಸ್ನೆಸ್? ಅದೇ ಮ್ಯಾಗ್ನೆಟ್ ಬಿಸ್ನೆಸ್. ಮ್ಯಾಗ್ನೆಟ್? ಗ್ರಾನೈಟ್? ಅದು ಯಾವ ನೈಟ್? ಗ್ರಾನೈಟ್. ಸರಿ, ನಡ್ಕೊಂಡೇ ಬರ್ತಾ ಇದೆಯಲ್ಲ, ಕಾರು ಗೀರು? ಕಾರು? ಅದು ಅದು ಫಾರಿನ್ ಡಾಕ್ಟ್ರು ಏನೋ ನಾನ್ ದಪ್ಪ ಆಗ್ತಿದ್ದೀನಿ ಅಂತ ವಾಕಿಂಗ್ ಮಾಡು ಅಂತ ಹೇಳಿದ್ರು. ಪಾರ್ಕ್ ಹೋಗಿ ವಾಕ್ ಮಾಡೋಣ ಅಂದ್ರೆ ಪೂರಿ ಹುಡುಗರ ಕಾಟ. ಅದಕ್ಕೆ ವಾಕಿಂಗ್ ಮಾಡ್ಕೊಂಡು ಮಾರ್ಕೆಟ್ ಹೋಗ್ತೀನಿ, ಫ್ರೆಶ್ ಆಗಿ ತರಕಾರಿ ತಗೊಂಡ್ ಬರ್ತೀನಿ. ಹೌದಾ? ಎಷ್ಟು ಇಂಪ್ರೂವ್ ಆಗ್ಬಿಟ್ಟಿದ್ಯ ನೀನು. ನಿನ್ ಮಾತ್ ಕೇಳೋಕೆ ಖುಷಿ ಆಗ್ತಿದೆ. ಬಾ ಕಾರಲ್ಲಿ ಕುತ್ಕೋ, ಹಾಗೆ ಮಾತಾಡ್ತಾ ನಿಮ್ ಮನೆ ನಿಮ್ ಬಂಗ್ಲೆವರೆಗೂ ಡ್ರಾಪ್ ಕೊಡ್ತೀನಿ. ಇಲ್ಲ, ಏನೋ ಸರಿ ಡ್ರಾಪ್ ತಗೋತೀನಿ, ಈಗ ಬೇಡ. ಪರವಾಗಿಲ್ಲ, ನನ್ ಮಾತ್ ಕೇಳೆ. ನಾನ್ ಬಿಟ್ರೆ ಏನು ಮಟ್ಟ ಮಾಡೋ ರೋಲರ್ ಆಗೋಗ್ಬಿಡ್ತಲ್ಲಪ್ಪ, ಇವನೇ ನೀನೇ ಕಾಪಾಡ್ಬೇಕು. ನೀನ್ ಯಾಕೆ ಸುಮ್ನೆ ತೊಂದ್ರೆ ಅಂದೆ? ಅದೆಲ್ಲ ಏನಲ್ಲ, ಬಾ ಕೂತ್ಕೋ. ಏನು ಏನ್ ಯೋಚನೆ ಮಾಡ್ತಿದ್ಯೆ? ಏನಾದ್ರೂ ಮಾತಾಡೆ. ಏನಾದ್ರೂ ಮಾತಾಡಿದ್ರೆ ಬೇಜಾರ್ ಮಾಡ್ಕೋತಿಯೇನೋ? ಖಂಡಿತ ಇಲ್ಲ. ಹೋಗಿ ಹೋಗಿ, ಎರಡೇ ಸೀಟ್ ಇರೋ ಕಾರ್ ತಗೊಂಡಿದ್ಯಲ್ಲೇ, ಸ್ವಲ್ಪ ದೊಡ್ಡ ಕಾರ್ ತಗೋಬಾರ್ದಾಗಿತ್ತೇನೋ? ಲೇ, ಇದೇನು ಕಡಿಮೆ ಅಂತ ತಿಳ್ಕೊಂಡಿಯಾ? 25 ಲಕ್ಷ ಕಣೆ. ಅಷ್ಟೇದಾ? 25 ಲಕ್ಷನ ಎಷ್ಟು ದೊಡ್ಡದಾಗಿ ಹೇಳ್ತಿದ್ಯೋ. ನನ್ ಹತ್ರ ಇರೋ ಕಾರ್ ಎಷ್ಟು ಗೊತ್ತಾ? 50 ಲಕ್ಷ. ನನ್ಗಿದ್ ಸಾಕು, ದೇವ್ರು ಇದಕ್ಕಿಂತ ದೊಡ್ಡ ಕಾರ್ ತಗೊಳ್ಳೋ ಶಕ್ತಿ ಕೊಟ್ರೆ ತಗೋತೀನಿ. ಅಚ್ಚರಿ, ನಿಮ್ ಬಂಗ್ಲೆ ಬಂತೇನೆ? ಅದನ್ನೇ ಹುಡುಕ್ತಾ ಇದ್ದೀನಿ. ಆಹಾ, ಹುಡುಕೋದೇನ್ ಬಂತು? ನಿನ್ ಬಂಗ್ಲೆ ನೆನಪತ್ತಿಲ್ವಾ? ಅಯ್ಯೋ, ಅದು ನಾನ್ ತುಂಬಾ ಓದಿ ಓದಿ ಕಣ್ಣು ಅದೇನು ಇಂಟೆಲೆಕ್ಚುವಲ್ ಇಂಟೆಲೆಕ್ಚುವಲ್ ಮಂಜಾಗಿದೆ. ನನ್ ಗೋಲ್ಡ್ ಫ್ರೇಮ್ ಕನ್ನಡಕ ಬೇರೆ ಮನೆಯಲ್ಲೇ ಮರ್ತು ಬಂದ್ಬಿಟ್ಟಿದೀನಿ. ಅದನ್ನ ನಾನ್ ಹಾಕೊಂಡ್ರೆ ತುಂಬಾ ಚೆನ್ನಾಗ್ ಕಾಣಿಸ್ತೀನಿ, ಕಣ್ಣು ಚೆನ್ನಾಗ್ ಕಾಣಿಸೋದು. ನಿಲ್ಸು ನಿಲ್ಸು ನಿಲ್ಸು. ಇಲ್ಲ ಇಲ್ಲ ಇಲ್ಲ. ಇದೇ ನನ್ ಬಂಗ್ಲೆ. ನೀನ್ ಏನೇ ಹೇಳು, ಈ ಕೆಲಸದವ್ರಿಗೆ ಜಾಸ್ತಿ ಸದರ ಕೊಡ್ಬಾರ್ದಪ್ಪ. ಏನಾಯ್ತು ನೋಡು, ನಾನ್ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ದೆ ಕೇಳ್ದೆ ಕಾರು ತಗೊಂಡು ಬೀಗಾನು ಹಾಕೊಂಡು ಹೊರಟೋಗಿದ್ದಾರೆ ನೋಡ್ದ್ಯಾ? ನಿಮ್ ಯಜಮಾನ್ರಲ್ಲಿ ಅವರು ಬೆಳಗಿನ ಫ್ಲೈಟ್ ಅಲ್ಲಿ ಕಲ್ಕತ್ತಾಗ ಹೋದ್ರು. ನಿನ್ನ ನನ್ ಬಂಗ್ಲೆ ಒಳಗಡೆ ಕರ್ಕೊಂಡು ಹೋಗಿ ಫ್ರಿಡ್ಜ್ ನಲ್ಲಿರೋ ಕೂಲ್ ಡ್ರಿಂಕ್ಸ್ ಕೊಡೋಣ ಅನ್ಕೊಂಡೆ. ಕೀ ಬೇರೆ ಇಲ್ಲ ಸುಶೀಲ. ಕೀ ನನ್ನ ಹತ್ರ ಇದೆ. ನಿನ್ನ ಹತ್ರನಾ? ಇದು ನನ್ ಬಂಗ್ಲೆ.
ಗಂಗಾ, ಆಸೆ ಇರ್ಬೇಕು, ಆದ್ರೆ ಈ ರೀತಿ ದುರಾಸೆ ಇರಬಾರ್ದು. ನಿನ್ ಗಂಡ ಒಬ್ಬ ಬಡವ, ನಿನ್ನ ಆಸೆ ಬೆಟ್ಟದಷ್ಟು, ನೀನ್ ಅನ್ಕೊಂಡಿದ್ದು ಯಾವುದು ಕೈಗೂಡ್ತಾ ಇಲ್ಲ, ಅದಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ. ಇವತ್ತಿದ್ದು ನಾಳೆ ಮಾಯವಾಗೋ ಈ ಶ್ರೀಮಂತಿಗೆಗೆ ಆಸೆ ಪಟ್ಟು ನಿಂತನಾನ ನೀನೇ ಮಾರ್ಕೋತಿದ್ಯಲ್ಲ, ನೀನ್ ನಿಜವಾದ ಗರ್ತಿಯೇನೆ? ಕೈ ತುಂಬಾ ಸಂಬಳ ತರ್ತಾ ಇಲ್ಲ, ನಿನ್ ಆಸೆನೆಲ್ಲ ಈಡೇರ್ತಾ ಇಲ್ಲ ಅಂತ ನಿಮ್ ಗಂಡನ್ ಬಗ್ಗೆ ಮಾತಾಡೋಕು ಹಿಂದೆ ಮುಂದೆ ನೋಡ್ತಾ ಇದೆಯಲ್ಲ. ಗಂಡನ್ ಸನ್ನಿಧಿ ಸುಖ ಸಂತೋಷ ಕೊಡೋ ಮುಕ್ತಿ ಧಾಮ ಕಣೆ. ಕತ್ತಲಾದ್ಮೇಲೆ ಬೆಳಕು ಬಂದೇ ಬರ್ತೆ, ಅಲ್ಲಿವರೆಗೂ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ತಾಳ್ಮೆಯಿಂದ ಜೀವನ ಮಾಡೋದ್ ಕಲಿ. ಇಲ್ಲಾಂದ್ರೆ ಸಿಹಿ ನೀರಾಗಿರೋ ನಿನ್ ಸಂಸಾರ ಕುಡಿಯೋಕಾಗದೇ ಇರೋ ಉಪ್ಪು ನೀರಾಗ್ಬಿಡ್ತೆ. ಬಿ ಕೇರ್ಫುಲ್.